ಜೈ ಶ್ರೀಮನ್ನಾರಾಯಣ. ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ. ನಾಲ್ಕನೇ ಅಧ್ಯಾಯ, ಜ್ಞಾನಯೋಗ, 35ನೇ ಶ್ಲೋಕ. ಯಜ್ಞಾತ್ವಾ न पुनर्मोहम् एवं यास्यसि पांडव येन भूतानि अशेषेण द्रक्ष्यसि आत्मनि ಅಧೋಮಯಿ. ಓಂ. ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆಗೆ ನಮ್ಮೆಲ್ಲರಿಗೂ ಜ್ಞಾನಯೋಗವನ್ನು ಕಲಿಸುತ್ತಿದ್ದಾನೆ. ಪರಮಾತ್ಮ ಹೇಳುತ್ತಿದ್ದಾನೆ, ಅರ್ಜುನ, ಪ್ರಬುದ್ಧರ ಬೋಧನೆಗಳು ನಮಗೆ ಸ್ಫಟಿಕ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡುತ್ತವೆ. ಆದ್ದರಿಂದ ನೀನು ಪ್ರಬುದ್ಧ ಜನರಿಂದ ಅಥವಾ ಆಚಾರ್ಯರಿಂದ ದೈವಿಕ ಬೋಧನೆಗಳನ್ನು ಸ್ವೀಕರಿಸಿದಾಗ ಕ್ರಮೇಣ ಆ ಬೋಧನೆಗಳ ಅಂಶಗಳು ನಿನಗೆ ಸ್ಫಟಿಕ ಸ್ಪಷ್ಟವಾಗಿ ಗೋಚರಿಸುತ್ತವೆ. ನಂತರ ಆ ಸ್ಪಷ್ಟ ತಿಳುವಳಿಕೆಯಿಂದ ಅಹಂಕಾರ ಅಥವಾ ನಾನು ದೇಹ ಎಂದು ಯೋಚಿಸುವುದು, ಮಮಕಾರ ಅಥವಾ ಬಾಂಧವ್ಯ ನಿವಾರಣೆಯಾಗುತ್ತದೆ. ಆದ್ದರಿಂದ ನೀನು ಆಚಾರ್ಯರನ್ನು ಸಂಪರ್ಕಿಸಿದಾಗ ಅಹಂಕಾರ ಮತ್ತು ಮಮಕಾರಗಳು ನಿರ್ಮೂಲನೆಯಾಗುತ್ತವೆ. ನೀನು ನಿನ್ನನ್ನು ಆತ್ಮ ಎಂದು ನೋಡಲು ಸಾಧ್ಯವಾಗುತ್ತದೆ. ನೀನು ಪ್ರತಿ ದೇಹದಲ್ಲಿ ಆತ್ಮಗಳನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ಎಲ್ಲ ಆತ್ಮಗಳು ನಿನ್ನನ್ನು ಹೋಲುತ್ತದೆ ಎಂದು ಅರಿತುಕೊಳ್ಳಲು. ಅಷ್ಟೇ ಅಲ್ಲ ಅರ್ಜುನ, ನೀನು ಎಲ್ಲ ಆತ್ಮಗಳು ನನಗೆ ಸಮಾನ ಎಂದು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಆಚಾರ್ಯರನ್ನು ಸಂಪರ್ಕಿಸುವುದರಿಂದ ಹೆಚ್ಚಿನ ಪ್ರಮಾಣದ ಪ್ರಯೋಜನವನ್ನು ಹೀಗೆ ಬಹಿರಂಗಪಡಿಸುತ್ತಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಬೋಧನೆಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮಲ್ಲಿ ಆಚಾರ್ಯರು ಇಲ್ಲದಿದ್ದರೆ ಆಚಾರ್ಯರನ್ನು ಆದಷ್ಟು ಬೇಗ ಸಂಪರ್ಕಿಸಲು ನಾವೆಲ್ಲರೂ ಪ್ರಯತ್ನಿಸೋಣ. ಅಹಂಕಾರ ಮಮಕಾರವನ್ನು ತೊಡೆದು ಹಾಕೋಣ ಮತ್ತು ಎಲ್ಲ ದೇಹಗಳಲ್ಲಿ ಆತ್ಮಗಳನ್ನು ನೋಡುವ ದೃಷ್ಟಿಯನ್ನು ಬೆಳೆಸಿಕೊಳ್ಳೋಣ. ಎಲ್ಲ ಆತ್ಮಗಳು ನನ್ನನ್ನು ಹೋಲುತ್ತವೆ ಮತ್ತು ಎಲ್ಲ ಆತ್ಮಗಳು ಪರಮಾತ್ಮನನ್ನು ಹೋಲುತ್ತವೆ ಎಂದು ಅರಿತುಕೊಳ್ಳೋಣ. ಇದೆಲ್ಲವನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸುತ್ತಿರುವಾಗ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಬೋಧನೆಗಳನ್ನು ಹಾಗೇ ಪುನರಾವರ್ತಿಸೋಣ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇನ ದ್ರಕ್ಷ್ಯಸ್ಯಾತ್ಮನ್ಯಧೋಮಯಿ. ಗೀತೆಯ ಸತ್ವ ಮತ್ತು 8 ಭಾಷೆಗಳು. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ ಭಗವದ್ಗೀತೆಯ ಪೂರ್ಣ ಸತ್ವ. ಅಧ್ಯಾಯ 18, 65-70 ಶ್ಲೋಕಗಳಲ್ಲಿ 8 ಕಾರ್ಯಗಳನ್ನು ಮಾಡಬೇಕಾಗಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಈ 8 ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ. ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ, ಕರಿಷ್ಯೇ ವಚನಂ ತವ. ಇದರ ಅರ್ಥ, ಕೃಷ್ಣ, ನಾನು ನೀನು ಹೇಳುವ ರೀತಿಯೇ ಮಾಡುವೆ. ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ. ನಾವು ಈ 8 ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ. ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ,
ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ. ನಾವು ಮಾಡಬೇಕಾಗಿರುವ ಈ 8 ಪ್ರತಿಜ್ಞೆಗಳನ್ನು ನಾನು ಹೇಳುವೆ. ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ. ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ. ಜೈ ಶ್ರೀಮನ್ನಾರಾಯಣ. ಇವುಗಳೇ ನಮ್ಮ 8 ಪ್ರತಿಜ್ಞೆಗಳು. ನಮ್ಮ ಮೊದಲನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ. ನಮ್ಮ 2ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ. ನಮ್ಮ 3ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ. ನಮ್ಮ 4ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ 2 ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ. ನಮ್ಮ 5ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ. ಮಾಮೇಕಂ ಶರಣಂ ವ್ರಜ, 18ನೇ ಅಧ್ಯಾಯ 66ನೇ ಶ್ಲೋಕ. ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು. ಶ್ರೀಮನ್ನಾರಾಯಣ, ನಿನಗೊಬ್ಬನಿಗೇ ಶರಣಾಗುವೆ. ನಮ್ಮ 6ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ. ಮಾ ಶುಚಃ, 18ನೇ ಅಧ್ಯಾಯ 66ನೇ ಶ್ಲೋಕ. ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ, ದುಃಖಿಸಬೇಡವೆಂದು. ನಾನು ಎಂದಿಗೂ ದುಃಖಿಸುವುದಿಲ್ಲ. ನಮ್ಮ 7ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ. ನಾನು ಕನಿಷ್ಠ 1 ಶ್ಲೋಕವನ್ನು ದಿನಾ ಪಠಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ. ನಮ್ಮ 8ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ. ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ. ಹೇ ಶ್ರೀಮನ್ನಾರಾಯಣ, ನೀನು ಹೇಳುವ ಹಾಗೇ ಮಾಡುವೆ. ನಿನ್ನ ಇಚ್ಛೆಯಂತೆಯೇ ನಡೆವೆ. ನಾನು ನಿನಗಾಗಿಯೇ ಶ್ರಮಿಸುವೆ. ಶ್ರೀಮನ್ನಾರಾಯಣನಿಗೆ ದಿನ ಪ್ರತಿದಿನವೂ ನಾವು ನೀನು ಹೇಳಿದ ಹಾಗೆ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ. ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ. ಶ್ರೀಮನ್ನಾರಾಯಣ, ಕರಿಷ್ಯೇ ವಚನಂ ತವ. ಶ್ರೀಮನ್ನಾರಾಯಣ, ನೀನು ನುಡಿದಿರುವ ಹಾಗೇ ನಡೆವೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಮನ್ನಾರಾಯಣ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನಿ ಅಶೇಷೇಣ ದ್ರಕ್ಷ್ಯಸಿ ಆತ್ಮನಿ ಅಧೋಮಯಿ. ಓಂ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಧೋ ಮಯಿ. ಶ್ರೀಮನ್ನಾರಾಯಣ, ಕರಿಷ್ಯೇ ವಚನಂ ತವ.
सर्वं श्रीकृष्णार्पणमस्तु। जय श्रीमन्नारायण। जय श्रीमन्नारायण। ಎಲ್ಲಾ ಭಕ್ತಾದಿಗಳಿಗೆ ವಿಶೇಷ ವಿನಂತಿ, ನಮ್ಮ ಜೀವನದ ಎಲ್ಲ ವಿಷಯಗಳಲ್ಲಿ ನಮಗೆ ಶೀಘ್ರ ಮತ್ತು ಪರಿಣಾಮಕಾರಿ ಫಲಿತಾಂಶಗಳ ಅಪೇಕ್ಷೆ ಇರುತ್ತದೆ. ಇದನ್ನು ಸಾಧಿಸಲು ನಾವು ದಿನ ಪ್ರತಿದಿನವೂ ಒಂದು ನಿಮಿಷವನ್ನು ನಾರಾಯಣ ಅಸ್ತ್ರಂ ಓದುವುದರಲ್ಲಿ ಕಳೆಯೋಣ. ನಾರಾಯಣ ಅಸ್ತ್ರಂ ದೊರೆಯಲು ನಾರಾಯಣ ಅಸ್ತ್ರಂ ವೆಬ್ಸೈಟ್ಗೆ ಹೋಗಿ. www.narayanaastram.org. ನಿಮ್ಮ ಹೆಸರು ಮತ್ತು ಇಮೇಲ್ಗಳನ್ನು ಪಂಜೀಕರಿಸಿ. ನೀವು ಪಂಜೀಕರಿಸಿರುವ ಇಮೇಲ್ ವಿಳಾಸಕ್ಕೆ ನಾರಾಯಣ ಅಸ್ತ್ರಂ PDF ರೂಪದಲ್ಲಿ ದೊರೆಯುತ್ತದೆ. ಈ PDFನಲ್ಲಿ ಒಂದು ರಾಮಾಯಣ ಶ್ಲೋಕ, ಒಂದು ಗೀತಾ ಶ್ಲೋಕ ಮತ್ತು ವಿಷ್ಣುನಾಮ ಇರುತ್ತದೆ. ಈ ಮೂರು ಮಿಶ್ರಣವೇ ನಾರಾಯಣ ಅಸ್ತ್ರಂ. ಪ್ರತಿಯೊಬ್ಬರೂ ಈ ಶ್ಲೋಕಗಳ ವಿಭಿನ್ನ ಸಂಯೋಜನೆ ಪಡೆಯುತ್ತಾರೆ. ಯಾವಾಗ ಪ್ರತಿಯೊಬ್ಬರೂ ಪ್ರತಿದಿನವೂ ಅವರ ನಾರಾಯಣ ಅಸ್ತ್ರವನ್ನು 24,000 ಭಕ್ತಾದಿಗಳೊಡನೆ ಓದಿ ಅಥವಾ ಕೇಳಿಸಿಕೊಳ್ಳುತ್ತಾರೋ, ಒಂದು ಸುತ್ತಿನ ಸಂಪೂರ್ಣ ರಾಮಾಯಣ ಪಾರಾಯಣ, 33 ಸುತ್ತು ಶ್ರೀಮದ್ ಭಗವದ್ಗೀತಾ ಪಾರಾಯಣ, 24 ಸುತ್ತು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಪ್ರತಿದಿನವೂ ಪೂರ್ತಿಗೊಳ್ಳುತ್ತದೆ. ದಿನ ಪ್ರತಿದಿನವೂ ಈ ರೀತಿ ಮಾಡುವುದರಿಂದ ಗಮನಾರ್ಹ ಮತ್ತು ಅಸಾಧಾರಣ ಫಲಿತಾಂಶ ಹೊರಬರುತ್ತದೆ. ಅದೇ ಕಾರಣಕ್ಕಾಗಿ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಶೀಘ್ರವೇ ನಿಮ್ಮ ನಾರಾಯಣ ಅಸ್ತ್ರವನ್ನು ಪಡೆಯಿರಿ. ಜೈ ಶ್ರೀಮನ್ನಾರಾಯಣ.